जन्तु कारणं जगदामपि आधार सर्वभूतानां ईश्वर सर्वहारक विष्णुर्जिष्णुर् जगद्दाता अनंत प्रकाशक योगी हृत् पद्म मध्यस्थो योगो योग विदुत्तम सृष्टा हर्ता अखिल त्राता व्योम रूपी जनार्दन चिन्मय प्रकृति साक्षी गुणातीत गुणात्मक पाश विच्छेद कृत्कर्ता सर्व पाप विनिश्रुत व्यक्ता अव्यक्त रूपो च सूक्ष्म सद सदात्मक अव्यय शाश्वतो अनंतो विजयी परमेश्वर मायावी मरुदाधारो शोक्षर एव च अनादि निधनो नित्य परब्रह्माभिरायुत शङ्खचक्रगदाशानन्द प्रकाशित चतुर्भुज पीताम्बरधर स्रग्वी कौसुभाभरणोज्ज्वल श्रियाध्यासित वामाङ्ग श्रीवत्सेन विराजित प्रसन्नवदन शान्तो लक्ष्मी प्रिय परिग्रह वासुदेवो रससत्पुष्पै प्रह्लादेन प्रपूजित उद्यत कनकनाकार भूषिताखिल दिङ्मुख गर्जन्वीरासनासीन कठोर कुटिलेक्षण दैतेय क्षत वक्षोत्र कार्तिकृत नखायुध अशेष प्राणि भेद प्रचंडो दंड तांडव निटिल श्रुत कर्मांबु संभूत ज्वलितानन वज्र सिंहो महामूर्ति भीमो भीम पराक्रम सुभक्तार्पित कारुण्यो बहुधो बहुरूपवान एवमष्टोत्तरयुतं नाम हरिरूप नरकेसरनादुक्तं स्वप्ने शेषाय धीमते। ಹಿಂದೆ ನಾವು ಭಗವಂತನ ಪ್ರಸನ್ನವದನ ರೂಪವನ್ನ ಅನುಸಂಧಾನ ಮಾಡಬೇಕು ಅನ್ನೋದನ್ನ ಗಮನಿಸಿದ್ದೇವೆ. ಅದು ಎಲ್ಲ ರೂಪದಲ್ಲೂ ಸಮಾನವಾದದ್ದು, ಕೇವಲ ನೃಸಿಂಹನ ರೂಪದಲ್ಲಿ. ಆದರೆ ಇದು ವಿಶೇಷವಾಗಿ ಹೇಳಿದ್ಯಾಕೆ ಅಂದ್ರೆ, ಈ ರೂಪದಲ್ಲೊಂದು ನಗುಮೋರೆ ಇದೆ ಅನ್ನೋದೇ ನನಗೆ ಗೊತ್ತಿಲ್ಲ. ನಮಗೆ ಕಲ್ಪನೆ ಮಾಡಿಕೊಳ್ಳುವುದು ಕಷ್ಟ. ಈಗೊಂದು ನಗು ಇರುತ್ತೆ, ನರಸಿಂಹನು ಕೂಡ ನಗಬಹುದು. ಅವನ ಆ ವಿಸ್ತಾರವಾದ ಕೇಸರದ ನಡುವೆ ನಗು ಎಲ್ಲಿ ಕಾಣುತ್ತೆ ಅನ್ನುವ ಹಾಗೆ, ಅಥವಾ ಹಾಗೊಂದು ಚಿತ್ರಣ ನಮ್ಮ ಕಣ್ಣ ಮುಂದೆ ಸ್ವಲ್ಪ ಕಮ್ಮಿ. ಆ ದೃಷ್ಟಿಯಿಂದ ಅದನ್ನು ಒತ್ತಿ ಹೇಳಿದ್ರು ಪ್ರಸನ್ನವದನ. ಅದರ ಜೊತೆಗೆ ನಾವು ಯಾವಾಗ್ಲೂ ನರಸಿಂಹನನ್ನ ಕಲ್ಪಿಸುವುದು ಬಹಳ ಉಗ್ರ ಅಂತ. ಉಗ್ರದ ಕಲ್ಪನೆ ಇದೆ ಇಲ್ಲ ಅಂತ ಹೇಳಿಲ್ಲ, ಯಾಕೆಂದ್ರೆ ಇಲ್ಲೇ ಹಿಂದೆ ಕರಾಳ ವಿಕೃತಾನನಃ ಮಾತು ಬಂದಿದೆ. ಆದ್ರೆ ಅದೆರಡಕ್ಕೂ ಸ್ಥಾನ ವ್ಯತ್ಯಾಸದಿಂದ ಉಪಾಸನೆ ವ್ಯತ್ಯಾಸ ಇದೆ. ನಮ್ಗೆ ತುಂಬಾ ತೊಡಕಾಗಿದೆ, ತುಂಬಾ ಅನರ್ಥ ಆಗಿದೆ, ದುರ್ಲರ ಉಪಟಳವನ್ನ ಸಹಿಸ್ಲಿಕ್ಕಾಗದ ಸ್ಥಿತಿಯಲ್ಲಿ ನಾವೆಲ್ಲೋ ಇದ್ದೇವೆ ಅನ್ನೋ ಸ್ಥಿತಿಯಲ್ಲಿ ನಮ್ಮನ್ನ ನಾವು ಈಗ ಅಪಾಯದಿಂದ ರಕ್ಷಿಸಿಕೊಳ್ಳುವುದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡುವಾಗ ಕರಾಳ ವಿಕೃತಾನನಃ ಅಂತ ಚಿಂತಿಸಬೇಕಾದದ್ದು. ಅಂದ್ರೆ ರಾಕ್ಷಸರಿಗಾಗಿ, ಹಿರಣ್ಯಕಶಿಪುನಂಥವರಿಗಾಗಿ ಭಗವಂತ ಕಾಣಿಸಿಕೊಳ್ಳುವಾಗ ಹಾಗೆ ಕಾಣಿಸಿಕೊಳ್ತಾರೆ. ಆದ್ರೆ ನಾವು ಧ್ಯಾನಕ್ಕಾಗಿ, ಭಗವಂತನ ಪ್ರೀತಿಗಾಗಿ ಅವನ ಉಪಾಸನೆಯ ನೆಪ ಏನೂ ಇಲ್ಲ, ಕೇವಲ ಭಗವಂತನ ಅನುಗ್ರಹ ಆಗ್ಲಿ ಅನ್ನೋ ದೃಷ್ಟಿಯಿಂದ ಮಾಡುವಾಗ ಶಾಂತನಾದ ನರಸಿಂಹನನ್ನ ಚಿಂತಿಸಬೇಕು. ಅದು ನಮಗೂ ಕೂಡ ವಿಶೇಷವಾದ ಅನುಗ್ರಹವನ್ನು ಉಂಟು ಮಾಡುತ್ತೆ ಅನ್ನೋ ದೃಷ್ಟಿಯಿಂದ ಶಾಂತ ಅನ್ನೋ ಶಬ್ದವನ್ನು ಹೇಳಿ. ಲಕ್ಷ್ಮೀ ಪ್ರಿಯ ಪರಿಗ್ರಹ, ಲಕ್ಷ್ಮೀ ಎನ್ನು ಪ್ರೀತಿಯಿಂದ ಪರಿಗ್ರಹಿಸಿದವನು, ಅಥವಾ ಲಕ್ಷ್ಮಿಯೇ ಪ್ರೀತಿಯಿಂದ, ಲಕ್ಷ್ಮಿಯಿಂದಲೇ ಪ್ರೀತಿಯಿಂದ ಪರಿಗ್ರಹಿಸಲ್ಪಟ್ಟವನು, ಎರಡೂ ಮುಖಗಳಲ್ಲಿದೆ. ಯಾಕಂದ್ರೆ ಇದು ಪರಸ್ಪರಂ ಭಾವಯಂತ, ಕೇವಲ ಒಬ್ಬರ ಮುಖದ ಒಡನಾಟ ಅಲ್ಲ ಬದುಕು. ಅಂದ್ರೆ ಅದನ್ನ ಮೊದಲಿಗೆ ತೋರಿಸಿಕೊಟ್ಟವರೇ ಇವರಿಬ್ರು. ಇಬ್ರು ಕೂಡ ಪರಸ್ಪರ, ಕೃಷ್ಣ ಅದನ್ನ ಸಂದೇಶದಲ್ಲೂ ಹೇಳಿದ್ದಾನೆ, ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ. ಅದು ಕೇವಲ ದೇವತೆಗಳಿಗೆ ಮತ್ತೆ ಭೂಮಿಯಲ್ಲಿ ನೆಲೆಸಿದಂತಹ ಸಜ್ಜನರಿಗೆ ಅಂತ ಮಾತ್ರ ಹೇಳಿದ್ದಲ್ಲ. ಎಲ್ಲ ನಾನೇ ಯಾಕೆ ಮಾಡಬೇಕು, ಎಲ್ಲ ನನ್ ಮೇಲೇನೆ ಯಾಕೆ ಭಾರ ಅನ್ನುವ ಯೋಚನೆ ಇಬ್ರಲ್ಲೂ ಇರದೆ, ನಮ್ ನಮ್ಗೆ ಆಗಿರುವ ಸಂಗತಿಯನ್ನ ನಾವು ಚಳಿ ಬಿಟ್ಟು, ಉದಾಸೀನ ಬಿಟ್ಟು, ಶ್ರಮ ವಹಿಸಿ ಕೆಲಸವನ್ನ ಹಂಚಿಕೊಂಡು ಮಾಡ್ತಾ ಹೋದಾಗ ಎಲ್ಲ ಕಾರ್ಯಗಳು ಸಸೂತ್ರವಾಗಿ ನಿರ್ವಿಘ್ನವಾಗಿ ನಡೀತಾ ಹೋಗುತ್ತೆ ಅನ್ನೋದನ್ನ ಯೋಗ್ಯತೆಯಿಂದ, ಗುಣದಿಂದ, ಭಗವಂತ ದೊಡ್ಡವನೇ ಆಗಿದ್ರು ಕೂಡ ಅವಳನ್ನು ನೋಡಿಕೊಳ್ಳುವ ರೀತಿಯಲ್ಲಿ, ಅವಳನ್ನು ನೋಡಿಕೊಳ್ಳುವ ಅಂದ್ರೆ ಎಷ್ಟು ಅನ್ಯೋನ್ಯ ಅಂದ್ರೆ, ಭಗವಂತ ಎಷ್ಟು ರೂಪ ತೊಡ್ತಾನೋ ಅಷ್ಟೂ ರೂಪಗಳಲ್ಲಿ ಅವಳು ಜೊತೆಗಿರ್ತಾಳೆ. ಅದಕ್ಕಾಗಿ ಪ್ರತ್ಯೇಕ ರೂಪಗಳನ್ನೇ ಹೇಳ್ತಾರೆ.
ಈಗ ನಾವು ಕೇಶವಾದಿ 24 ರೂಪಗಳನ್ನು ಹೇಳಿದ್ರೆ ಆ ಕೇಶವಾದಿ 24 ರೂಪಗಳಿಗೂ ಸಂಬಂಧಪಟ್ಟಂತಹ ಸ್ತ್ರೀ ರೂಪ ಇದೆ. ಅಜಾದಿ 51 ರೂಪಗಳನ್ನು ಹೇಳಿದ್ರೆ ಅಕ್ಷರಗಳಿಗೆ ಸಂಬಂಧಪಟ್ಟಂತೆ, ಅದೇ ಭಗವಂತನ ರೂಪಗಳಿಗೆ ಜೊತೆಯಾಗಿ ನಿಲ್ಲುವ ಬೇರೆ ರೂಪಗಳನ್ನು ತೊಟ್ಟ ಹೆಸರಿನ 51 ರೂಪಗಳು ಲಕ್ಷ್ಮಿಗೂ ಇದೆ. ನಾವು ಈ ವಿಷಯದಲ್ಲಿ ಸ್ವಲ್ಪ ಗಮನ ಕಮ್ಮಿ ಕೊಡ್ತೇವೆ, ಆದ್ರೆ ಉಪಾಸನೆಯ ಪ್ರಪಂಚದಲ್ಲಿ ತುಂಬಾ ಅದು ಮುಖ್ಯವಾದ ವಿಷಯ. ಅದನ್ನ ಸೇರಿಸ್ಕೊಂಡೇ ಉಪಾಸನೆ ಮಾಡಬೇಕು ಅಂತಿರುವುದು. ನಮ್ಮ ಹೊರಗಿನ ಬದುಕಿಗೆ ನಾವು ಕೇವಲ ಲಕ್ಷ್ಮೀನಾರಾಯಣ ಅಂದ್ರೆ ಮುಗಿದೋಯ್ತು, ರುಕ್ಮಿಣಿ ಕೃಷ್ಣ ಅಂದ್ರೆ ಮುಗಿದೋಯ್ತು, ಅಥವಾ ಸೀ ರಾಧಾ ಕೃಷ್ಣ ಅಂದ್ರೆ ಮುಗಿದೋಯ್ತು, ಇಷ್ಟರಲ್ಲೇ ಶಿವ ಪಾರ್ವತಿ ಅಂತ ನಾವು ಇಂಥ ಸಂಗತಿಗಳನ್ನು ಚಿಂತನೆ ಮಾಡುವಾಗ ಮೇಲ್ನೋಟಕ್ಕೆ ನಮಗೆ ಚಿತ್ರಗಳಲ್ಲಿ ಎಲ್ಲಿ ಎಲ್ಲಿ ಕಾಣುತ್ತೋ ಅಲ್ಲಿ ಮಾತ್ರ ನಾವು ಉಪಾಸನೆಯ ಮುಖವನ್ನು ನೋಡುತ್ತೇವೆ. ವೇದವ್ಯಾಸರಿಗಾಗುವಾಗ ಅಂಧ್ರಿಣಿ ಸಹಿತನಾದ ವೇದವ್ಯಾಸ ರೂಪವನ್ನ ಉಪಾಸನೆ ಮಾಡುವುದು ಹೇಳ್ತಾರೆ. ಹರಿಣೀಪತಿ ಪರಶುರಾಮ ಅಂತ ಚಿಂತನೆ ಹೇಳ್ತಾರೆ. ಹೀಗೆ ಲಕ್ಷ್ಮಿಯನ್ನ ಲಕ್ಷಣಯುಕ್ತಳಾದವಳನ್ನ ಅತ್ಯಂತ ಪ್ರೀತಿಯಿಂದ ಪರಿಗ್ರಹಿಸಿದವನು. ಪರಿಗ್ರಹ ಅನ್ನೋ ಶಬ್ದವು ಕೂಡ ಅತ್ಯಂತ ಸುಂದರವಾದದ್ದು. ಪರಿತಃ ಗ್ರಹಣ, ಎಲ್ಲ ರೀತಿಯಿಂದಲೂ ಸ್ವೀಕರಿಸಿದ್ದಾನೆ. ಅವಳು ಕೂಡ ಎಲ್ಲ ರೀತಿಯಿಂದಲೂ ಸ್ವೀಕರಿಸಿದ್ದಾಳೆ. ಕೇವಲ ಒಂದೊಂದು ಮುಖದಿಂದ ಅವರ ಸಂಪಾದನೆ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಪರಿಗ್ರಹಿಸಿದೆ, ಅಥವಾ ಅವರ ರೂಪ ಚೆನ್ನಾಗಿದೆ ಅದಕ್ಕೋಸ್ಕರ ನಾನು ಪರಿಗ್ರಹಿಸಿದೆ, ಅಥವಾ ಅವರಲ್ಲಿ ಸ್ಥಾನಮಾನ ಇದೆ ಇಲ್ಲ. ಒಪ್ಪಿಕೊಂಡ್ಮೇಲೆ ಅವರ ಒಳಿತು ಕೆಡುಕು ಅಂದ್ರೆ ಭಗವಂತನಲ್ಲಿ ಅದು ಇಲ್ಲವೇ ಇಲ್ಲ. ಯಾವತ್ತೂ ಕೂಡ ಯಾವ ವಿಂಶದಲ್ಲೂ ಕೂಡ ಸಮುದ್ರ ಮಥನದ ಕಾಲದಲ್ಲಿ ಸಾಗರ ಜಾತಿಯಾಗಿ ಬಂದ ಲಕ್ಷ್ಮಿ ಉಳಿದ ಎಲ್ಲ ದೇವತೆಗಳಲ್ಲಿರುವ ತೊಡಕುಗಳನ್ನ ತಿಳಿಸಿ ಯಾವುದೇ ರೀತಿಯಿಂದಲೂ ಕೂಡ ದೋಷವಿಲ್ಲದ ಗುಣಸಂಪನ್ನನಾದ ನಾರಾಯಣನೇ ನನಗೆ ಯೋಗ್ಯನಾದವನು ಅನ್ನೋದನ್ನ ಯೋಚಿಸಿ ಪರಿಗ್ರಹಿಸಿದಳು ಅಂತ ಮಾತು ಬರುತ್ತೆ. ಅದರಿಂದ ಒಂದು ನಮಗೆ ಎಚ್ಚರ ಇರಬೇಕೇನು ಅಂತಂದ್ರೆ, ಲಕ್ಷ್ಮಿಗೆ ನರಸಿಂಹನ ರೂಪವನ್ನ ಕಂಡಾಗ ಹೆದರಿಕೆ ಆಯಿತು, ಹತ್ರ ಹೋಗ್ಲಿಲ್ಲ, ಇದೆಲ್ಲ ಕೇವಲ ಆ ಪ್ರಹ್ಲಾದನನ್ನ ಹಿರಿದು ಮಾಡುವುದಕ್ಕಾಗಿ ಮಾಡಿದ ಒಂದು ಸಣ್ಣ ಹಿಂದೆ ಸರಿದ ಪ್ರಕ್ರಿಯೆ ಅಷ್ಟೇ. ಭಕ್ತರನ್ನ ಪ್ರಕರಣದ ನಾಯಕನನ್ನ ಎತ್ತಿ ಹಿಡಿಯುವುದಕ್ಕೋಸ್ಕರ ಅವರು ತೋರಿದ ಕರುಣೆ. ದೇವತೆಗಳಾಗ್ಲಿ ಸ್ವತಃ ಲಕ್ಷ್ಮಿಯು ಕೂಡ ಎಂದೂ ಕೂಡ ನಾರಾಯಣನಿಂದ ಬಿಡುಗಡೆಯಾಗಿ ದೂರ ಹೋದವಳೇ ಅಲ್ಲ, ಮಾನಸಿಕವಾಗಿ ಅವಳು ದೂರ ಆದವಳಲ್ಲ. ಅಂದಮೇಲೆ ಅವಳು ನಾರಾಯಣನನ್ನು ಬಿಟ್ಟು ಎಲ್ಲೋ ಭೂಮಿಗೆ ಬಂದ್ಬಿಟ್ಲು, ಅಥವಾ ಅವನನ್ನ ಬೇಸರ ಮಾಡಿಕೊಂಡು ಸಂಪತ್ತೇ ನಷ್ಟವಾಗಿ ಹೋಯಿತು ಅನ್ನುವ ಮಾತುಗಳೆಲ್ಲ ಕೆಲವೊಮ್ಮೆ ಕಂಡ್ರೆ ಅದು ಎಲ್ಲೂ ಕೂಡ ಶಾಸ್ತ್ರೀಯವಾದ ರೀತಿಯಲ್ಲಿ ಹೇಳಿದ್ದಲ್ವೇ ಅಲ್ಲ, ನಾವೇ ಕಲ್ಪಿಸಿಕೊಂಡ ಕಥೆ. ಪರಿಗ್ರಹ ಅನ್ನುವ ಶಬ್ದ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲ ಭೂಸು ದುರ್ಗ ರುತ್ಮಾನ್ ರಥ ಪೌತ್ರಶ್ಚಂದ್ರ ವಿಭೂಷಣ ಸ್ವರ ಗುರು ಶೇಷಯ್ಯಾ ಪುನಃ ಅನ್ನುವ ಮಾತುಗಳಲ್ಲಿ ಆರಂಭ ಆಗುವಾಗಲೇ ಲಕ್ಷ್ಮಿ ಯಾರಿಗೆ ಪರಿಗ್ರಹಳೋ ಅವನು ಅನ್ನುವ ಅಷ್ಟು ದೇವರನ್ನ ಮೊದಲು ಪರಿಚಯ ಮಾಡಿಕೊಡುವುದೇ. ನೀವು ಗಮನಿಸಿ ದೇವರನ್ನ ಚಿಂತಿಸುವಾಗ ಎಲ್ಲ ಕಡೆಯಲ್ಲೂ ಕೂಡ ಧ್ಯಾನದಲ್ಲಿ ಆಚಾರ್ಯರು ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿ ಮಾತ್ಯಾದಿವರದೇಶವರಪ್ರದಂ ನಮಾಮಿ ನಿಖಿಲಾದೀಶ ಕಿರೀಟ ಕೃಷ್ಣಪೀಠವತ್ ರತ್ತಮಶಮನೇರ್ಕಾಭಂ ಶ್ರೀಪತೇ ಪಾದ ಪಂಕಜಂ. ಅಲ್ಲಿ ಇಂದಿರಾಪತಿ, ಇಲ್ಲಿ ಶ್ರೀಪತಿ, ಆರೂಢಂ ಜಗದಂಬಯ. ಇಡೀ ಭಗವಂತನ ಪ್ರತಿ ಒಂದು ಸ್ವರೂಪವನ್ನ ಚಿಂತಿಸುವಾಗಲೂ ಅವಳನ್ನ ಬಿಟ್ಟು ಚಿಂತಿಸುವ ಅಂಶವನ್ನ ಆಚಾರ್ಯರು ಹೇಳಲೇ ಇಲ್ಲ. ಮತ್ತೆ ಪ್ರತ್ಯೇಕವಾಗಿ ಒಂದು ಲಕ್ಷ್ಮೀ ಸ್ತುತಿ ಮಾಡುವಾಗ್ಲೂ ನಾರಾಯಣನನ್ನು ಬಿಟ್ಟಿಲ್ಲ, ಅಜಿತಂ ನಮಾಮಿ. ಇದು ಲಕ್ಷ್ಮಿಗೆ ನಾರಾಯಣ ಕೊಟ್ಟ ಮಹತ್ವವನ್ನ ಆಚಾರ್ಯರು ಪ್ರತಿ ಉಪಾಸನೆಯ ಮಧ್ಯದಲ್ಲೂ ನಮಗೆ ಬಿಡಿಸಿ ತೋರಿಸಿದಂತಹ ರೂಪ. ಹಾಗಾಗಿ ಲಕ್ಷ್ಮೀ ಪ್ರಿಯ ಪರಿಗ್ರಹ ಲಕ್ಷಣಯುಕ್ತವಾಗಿದ್ದಾಳೆ ಅಂದ್ರೆ ಕೇವಲ ರೂಪದಿಂದ ಅಲ್ಲ, ಗುಣದಿಂದಲೂ ಕೂಡ ಲಕ್ಷಣವಂತಳು. ಹೇಗೆ ಭಗವಂತನ ಕಾರ್ಯಭಾರಗಳಲ್ಲಿ ತನ್ನನ್ನು ಪೂರ್ತಿಯಾಗಿ ವಿನಿಯೋಗಿಸಿಕೊಳ್ಬೇಕು ಅಂತ ಎಚ್ಚರ ಇದ್ದವಳಾದ್ರಿಂದಾಗಿ ಅವಳನ್ನ ಲಕ್ಷ್ಮೀ ಅನ್ನುವ ಶಬ್ದದಿಂದ ಗುರುತಿಸಿ ಹೇಳುತ್ತಾರೆ. ಮತ್ತೆ ಇನ್ನೊಂದು ಅರ್ಥದಿಂದ ಭಗವಂತನನ್ನು ಲಕ್ಷೀಕರಿಸಿ ತನ್ನ ಒಡಲಲ್ಲಿರುವಂತಹ ವೇದಗಳ ಅಂದ್ರೆ ಅಭಿಮನ್ಯಾದ್ರಿಂದಾಗಿ ಅವನನ್ನೇ ಪ್ರಿಯವಾಗಿ ಪರಿಗ್ರಹಿಸಿದವಳು. ಸುಮ್ಮನೆ
ಮೇಲ್ನೋಟಕ್ಕೆ ವ್ಯವಹಾರದಿಂದ ಅವನು ಬಹಳ ಉತ್ತಮ ಇದ್ದಾನೆ, ಅದರಿಂದಾಗಿ ನಾನು ವರಿಸುವುದು ಉತ್ತಮ ಅಂತ ಭಾವಿಸಿ ವರಿಸಿದ್ದಲ್ಲವಳು. ವೇದಗಳಲ್ಲಿ ಲಕ್ಷೀಕರಿಸಿ ಹೇಳಿದ ಪ್ರತಿಯೊಂದು ಗುಣಗಳು ಈತನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದೆ ಅನ್ನೋದನ್ನ ಅಕ್ಷೀಣ ದೀಕ್ಷೆಯಿಂದ ಕೂಡಿದವಳಾಗಿ ಲೆಕ್ಕ ಹಾಕಿ ಹಾಕಿ ಇನ್ನೂ ನವನವೋನ್ಮೇಷವಾದ ಭಗವಂತನ ಗುಣಗಳಲ್ಲಿ ಆಸಕ್ತಿಯನ್ನು ಹೊಂದಿಯೇ ಅವನಿಗೆ ಒಲಿದವಳು, ಅವನನ್ನ ಪರಿಗ್ರಹಿಸಿದವಳು. ಪರಿ ಅಂದ್ರೆ ಪರಿಪರಿಯಾಗಿ ಎಲ್ಲಾ ರೀತಿಯಿಂದಲೂ ಗ್ರಹಿಸಿದವಳು. ಅವನನ್ನು ಗುಣದಿಂದಲೂ ಗ್ರಹಿಸಿದ್ದಾಳೆ, ಕಾಲದಿಂದಲೂ ಗ್ರಹಿಸಿದ್ದಾಳೆ, ದೇಶದಿಂದಲೂ ಗ್ರಹಿಸಿದ್ದಾಳೆ, ರೂಪಗಳಿಂದಲೂ ಗ್ರಹಿಸಿದ್ದಾಳೆ. ಎಷ್ಟು ಅವತಾರಗಳನ್ನ ತೊಟ್ಟಿದ್ದಾನೋ ಅಷ್ಟು ಅವತಾರಗಳಲ್ಲಿ ಜೊತೆಯಾಗಿ ಬಂದಿದ್ದಾಳೆ. ಯಾವತ್ತೂ ಕೂಡ ನೀವು ಹೋಗಿ ಬನ್ನಿ, ಈ ಸಲ ಆಗಲ್ಲ, ಎಷ್ಟು ದಿನ ಅಂತ ನೀವು ಹೋಗಲೆಲ್ಲ ಬೆನ್ನತ್ತುಕೊಂಡು ಬರುದು ಅಂತ ಒಂದು ದಿವಸ ಆಡಿದವಳಲ್ಲ. ಅದರಿಂದಾಗಿ ಅವನು ಕೂಡ ಅಷ್ಟೇ ಪ್ರೀತಿಯಿಂದ ಅವಳನ್ನ ಪರಿಗ್ರಹಿಸಿದ್ದಾನೆ. ಅದರಿಂದಾಗಿ ಇದನ್ನು ಎಷ್ಟೋ ರೀತಿಯಿಂದ ಇದರಲ್ಲಿ ಎಷ್ಟೋ ಸರ್ತಿ ನಮ್ಮ ನಮ್ಮಲ್ಲಿ ಉಂಟಾಗುವ ದಾಂಪತ್ಯದ ವಿರಸದ ಪರಿಹಾರಕ್ಕಾಗಿಯೂ ಭಗವಂತನ ಈ ನಾಮದ ಉಪಾಸನೆ ತುಂಬಾ ಉಪಯೋಗ ಬರುವಂಥದ್ದು. ಮತ್ತು ಭಗವಂತನ ಈ ಗುಣಗಳ ಉಪಾಸನೆಯಿಂದ ಕೇವಲ ಅದೊಂದು ಅಂತಲ್ಲ, ನಾನು ಪ್ರಸಂಗವಶಾತ್ ಆ ಒಂದು ಗುಣವನ್ನು ಎತ್ತಿ ಹೇಳಿದೆ ಅಷ್ಟೇ. ಇದು ಭಗವಂತನ ವೇದ ಪ್ರತಿಪಾದ್ಯತ್ವವನ್ನ ಪೂರ್ಣವಾಗಿ ಮಂತ್ರಗಳು ಹೇಗೆ ಪರಿಗ್ರಹಿಸ್ತಾವೆ ಅನ್ನುವುದನ್ನ ಅರಿಯಲಿಕ್ಕೆ ಸಾಧ್ಯವಾಗುವಂತೆ ನಮಗೆ ಬುದ್ಧಿಶಕ್ತಿಯನ್ನ ನೀಡುವ ಅಂಶದಲ್ಲಿಯೂ ಕೂಡ ಪರಿಗ್ರಹಣ ಮಾಡುವ ಬುದ್ಧಿಶಕ್ತಿಯನ್ನು ಕೂಡ ಬಹಳ ವಿಶೇಷವಾದ ಅನುಗ್ರಹದ ದೃಷ್ಟಿಯಿಂದ ನೀಡುತ್ತೆ ಈ ನಾಮದ ಉಪಾಸನೆ, ಈ ಭಗವಂತನ ರೂಪದ ಉಪಾಸನೆಯಿಂದ. ಹಾಗಾಗಿ ಕೃಷ್ಣಾವತಾರದಲ್ಲೂ ರುಕ್ಮಿಣಿ ಸತ್ಯಭಾಮೆಯರ ಜೊತೆ ಕೂಡಿ ಅವರಿಬ್ಬರನ್ನು ನಮಗೆ ನೋಡುವಾಗ ಸತ್ಯಭಾಮೆ ಸ್ವಲ್ಪ ಒರಟು ಅಥವಾ ಕಠಿಣ ಅನ್ನೋ ರೀತಿಯಲ್ಲಿ ಕೆಲವು ವರ್ತನೆಗಳು ಕಾಣುತ್ತವೆ. ಅದು ಕೇವಲ ಒಂದು ಲೋಕದ ವ್ಯವಸ್ಥೆಯನ್ನ ತೋರುವುದಕ್ಕೋಸ್ಕರ ಅವಳು ದೇವರತ್ರ ಕೆಲವು ಅಂಶದಲ್ಲಿ ಮಾತನಾಡುವಾಗ ಬಿರುಸು ಕಾಣಬಹುದು. ಆದ್ರೆ ಆ ಬಿರುಸಿನ ಹಿಂದೆ ಇರುವುದು ಪ್ರೀತಿಯೇ. ಅದು ಒಂದು ಲೋಕದ ವ್ಯವಸ್ಥೆ ಹೇಗಿರುತ್ತೆ. ರುಗ್ಮಿಣಿ ಜೊತೆಗೆ ಒಂದು ಸಣ್ಣ ಜಗಳ ಆಡ್ತಾನೆ. ಆ ಜಗಳ ಲೋಕದಲ್ಲಿ ದಾಂಪತ್ಯ ಅಂದಮೇಲೆ ಸಣ್ಣ ಪುಟ್ಟ ಜಗಳ ಆಗ್ಬೇಕು. ಚಿಕ್ಕ ಪುಟ್ಟ ಅಭಿಪ್ರಾಯ ಭೇದ ಇದ್ದಾಗ ಒಂದೇ ತರ ಇರುವುದಿಲ್ಲ ಅನ್ನೋ ಅಂಶದಿಂದ ಸಣ್ಣ ಪುಟ್ಟ ವಿಮರ್ಶೆಗಳಾಗಬೇಕು. ಆದ್ರೆ ಮರುಕ್ಷಣದಲ್ಲಿ ಮತ್ತೆ ಆಕೆಯನ್ನ ರಮಿಸಿದ್ದಾನೆ ಕೃಷ್ಣ. ಅವಳು ಕಣ್ಣೀರಿಡದಂತೆ ಅವಳಿಗೆ ಸಮಾಧಾನ ಮಾಡಿದ್ದಾನೆ. ಹೀಗೆ ಲಕ್ಷ್ಮಿಯನ್ನ ಅತ್ಯಂತ ಪ್ರಿಯವಾಗಿ ಎಲ್ಲಾ ಅವತಾರಗಳಲ್ಲೂ ಪರಿಗ್ರಹಿಸಿದ್ದಾನೆ. ಸೀತೆಯಾಗಿ ಆಕೆಯನ್ನ ಆಕೆಯ ಮನದ ಅಪೇಕ್ಷೆಗಳನ್ನು ಈಡೇರಿಸಿದ್ದಾನೆ. ಕಾರ್ಯ ಮತ್ತೆ ದೂರ ಆಗುದು ಅನ್ನೋದು ಕೇವಲ ಲೋಕದ ದೃಷ್ಟಿಯಿಂದ ಅನ್ನುವ ಅಂಶದ ಜೊತೆಗೆ ಆ ದುಷ್ಟರ ಕಾರ್ಯತಂತ್ರ ಪೂರ್ಣ ಆಗಬೇಕಿತ್ತು. ಅದಕ್ಕೋಸ್ಕರ ಸೀತೆ ಅಲ್ಲಿ ದೂರವಾದಂತೆ ಕಂಡದ್ದು ಹೊರತು ರಾಮನಿಗಾಗಲಿ ಸೀತೆಗಾಗಲಿ ಪರಸ್ಪರ ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಎಂದಿಗೂ ಬರಲಿಲ್ಲ. ಇದರ ಜೊತೆಗೆ ಉಳಿದ ಅವತಾರಗಳಲ್ಲೂ ಕೂಡ ಅಲ್ಲಿ ರೂಪದ ಬಗ್ಗೆ ನಮಗೆ ಉಲ್ಲೇಖ ಇದೆ. ವಾಮನ, ಮತ್ಸ್ಯ, ಕೂರ್ಮ ಈ ರೂಪಗಳಲ್ಲಿ ವಿಶೇಷವಾಗಿ ಲಕ್ಷ್ಮಿಯ ಉಲ್ಲೇಖವನ್ನ ಬಿಟ್ ಅಂದ್ರೆ ಬಾಯಿ ಬಿಟ್ಟು ಹೇಳಿ ಅಲ್ಲಿ ವಿಚಾರಣೆ ಇಲ್ಲ. ಆದರೆ ಅದಕ್ಕೂ ಸಂಬಂಧಪಟ್ಟಂತೆ ಸ್ತ್ರೀ ರೂಪದ ಉಪಾಸನೆಯ ಕ್ರಮವನ್ನು ಹೇಳ್ತಾರೆ. ಅದು ತಂತ್ರ ಲೋಕಗಳಲ್ಲಿ ಅದರ ಬಗ್ಗೆ ವಿಶೇಷವಾದ ಚಿಂತನೆಗಳು ಬರ್ತವೆ. ಒಟ್ಟಂತೂ ಎಲ್ಲ ರೂಪಗಳಿಗೂ ಕೂಡ ಲಕ್ಷ್ಮಿ ಜೊತೆಗಿರ್ತಾಳೆ ಅನ್ನೋದು ಒಂದು. ಎಲ್ಲಾ ರೂಪಗಳಲ್ಲೂ ಕೂಡ ಅವಳು ಜೊತೆಗಿದ್ದಾಳೆ ಅಂದ್ರೆ ಎಲ್ಲಾ ರೂಪಗಳು ಅಷ್ಟೇ ನಿರ್ದುಷ್ಟವಾದದ್ದು ಅನ್ನುವುದು ಗೊತ್ತಾಗುತ್ತೆ. ಓ, ನಾರಾಯಣನ ಕಿವಿಯಲ್ಲಿ ಕೊಳೆ ಇತ್ತು, ಆ ಕೊಳೆಯಿಂದ ಇಬ್ಬರು ರಾಕ್ಷಸರು ಹುಟ್ಟಿದ್ರು ಅಂದ್ರೆ ಭಗವಂತನ ಕಿವಿಯಲ್ಲಿ ಕೊಳೆ ಇದೆ ಅಂತ ನಾವು ಅನುಸಂಧಾನ ಮಾಡುವುದಲ್ಲ. ಲಕ್ಷ್ಮಿ ಎಲ್ಲಾ ರೀತಿಯಿಂದಲೂ ಅವನು ನಿರ್ದುಷ್ಟ ಅಂತ ಆದ್ಮೇಲೆನೆ ಮಾಲೆ ಹಾಕಿದ್ದ. ಅವಳಿಗೆ ಗೊತ್ತಾಗ್ಲಿಲ್ಲ ಕಿವಿ ಸೋರುತ್ತೆ ಅಂತ. ಆದ್ರಿಂದಾಗಿ ಇದು ಅವರ ಸೃಷ್ಟಿಗೆ ಬೇಕಾಗುವ ಹಾಗೆ ಕೊಳೆಯನ್ನೂ ಸೃಷ್ಟಿ ಮಾಡಿ ಅವರು ಕೊಳೆಯ ಸ್ವರೂಪದವರು ಅಂತ ತೋರಿಸ್ಲಿಕ್ಕೆ ಕೊಳೆಯಿಂದ ಸೃಷ್ಟಿ ಮಾಡಿದ್ದವರು. ಅವನ ಮೈಗೆ ಅಂಟಿಕೊಂಡ ಕೊಳೆಯಾಗಿ ಮಧುಕೈಟಭರು ಹುಟ್ಟಿದ್ದಲ್ಲ. ಹೀಗೆ ಪ್ರತಿ ಅವತಾರದ ಪ್ರಸಂಗದಲ್ಲೂ ಕೂಡ ಲೋಪದೋಷಗಳ ಹಾಗೆ ಏನಾದ್ರೂ ಕಂಡ್ರೆ ಅಲ್ಲಿ ಲಕ್ಷ್ಮಿ ಜೊತೆಗಿದ್ದಾಳೆ ಅಂತ ಅನ್ನೋದನ್ನ ಯಾಕೆ ಹೇಳಿದ್ರು ಅಂದ್ರೆ ಅವಳು ಲಕ್ಷಣಯುಕ್ತನಾಗಿಯೇ ಆತನನ್ನ ಪರಿಗ್ರಹಿಸಿರ್ತಾಳೆ. ಅದರಿಂದಾಗಿ
ಯಾವ ರೂಪದಲ್ಲೂ ದೋಷ ಇಲ್ಲ ಅನ್ನೋದು ಮತ್ತೆ ಖಾತ್ರಿ ಅಂತ. ಅವಳು ಪರಿಗ್ರಹಿಸಿದ್ದಾಳೆ ಅದರಿಂದಾಗಿ ನಿರ್ದುಷ್ಟ ಅಂತಲ್ಲ, ಅವನು ನಿರ್ದುಷ್ಟ ಆಗಿದ್ದಾನೆ ಅಂದ್ರಿಂದ ಅದರಿಂದಾಗಿ ಅವಳು ಅತ್ಯಂತ ಪ್ರೀತಿಯಿಂದ ಭಗವಂತನನ್ನು ಪರಿಗ್ರಹಿಸಿದ್ದಾಳೆ ಅನ್ನುವ ಆ ಉಪಾಸನೆಯ ಮುಖವನ್ನ ಈ ನಾಮ ನಮಗೆ ನಿರೂಪಣೆ ಮಾಡುತ್ತೆ. ಮುಂದೆ ವಾಸುದೇವ ಅರ್ಹ ಸತ್ಪುಷ್ಪೈ ಪ್ರಹ್ಲಾದೇನ ಪ್ರಪೂಜಿತ. ನೋಡಿ, ನರಸಿಂಹನಿಗೆ ಮತ್ತೊಂದು ವಿಶೇಷ ನಾಮ ಕೊಟ್ರು ವಾಸುದೇವ ಅಂತ. ನಮಗೆ ವಸುದೇವನ ಮಗನೇ ವಾಸುದೇವ ಅಂತ ಗೊತ್ತಾಗಿದೆ. ಆದ್ರೆ ಕೃಷ್ಣನನ್ನು ನರಸಿಂಹ ಅಂತ ಸ್ತೋತ್ರ ಮಾಡಿದ್ದಿದೆ, ಯಾಕಂದ್ರೆ ನರರಲ್ಲಿ ನೀನು ಸಿಂಹ ಅಂತ, ಶ್ರೇಷ್ಠ ಅಂತ ಅರ್ಥ ಸಿಂಹ ಅನ್ನೋ ಶಬ್ದಕ್ಕೆ. ಸಿಂಹ ರೂಪವನ್ನು ತಾಳಿದ್ದಾನೆ ಅಂತ ಅರ್ಥ ಅಲ್ಲ. ಆದ್ರೆ ಸಿಂಹ ರೂಪದಲ್ಲಿ ಕೃಷ್ಣ ಅನ್ನುವ ನಾಮಗಳ ಉಪಯೋಗವನ್ನು ಕೂಡ ನಾವು ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ನೋಡುತ್ತೇವೆ. ಹಾಗಾಗಿ ಕೃಷ್ಣ ಅನ್ನೋದು ಈ ಅವತಾರಕ್ಕೆ ಬಂದ ವಿಶಿಷ್ಟ ನಾಮ ಅಂತ ನಾವು ಯೋಚನೆ ಮಾಡಬೇಕಾಗಿಲ್ಲ. ಹೌದು, ಅವನ ಗುಣದಿಂದ, ಅವನ ವರ್ತನೆಯಿಂದ, ಅವನ ಆ ಕಾಲದ ಅವನು ಕಂಠ ಪರಿಚಯದ ಮುಖದಿಂದ ಕೃಷ್ಣ ಅನ್ನೋದು ಅನ್ವರ್ಥ. ಆದ್ರೆ ಅದು ಕೃಷ್ಣ ಅವತಾರಕ್ಕೆ ಬಿಟ್ಟು ಬೇರೆ ಅವತಾರಕ್ಕೆ ಆ ಹೆಸರಿಲ್ಲ, ಅಥವಾ ಕೃಷ್ಣ ಅನ್ನುವ ಹೆಸರು ಅದೇ ಮೊದಲಾಗಿ ಕೃಷ್ಣಾವತಾರ ಕಾಲದಲ್ಲಿ ಆವಿಷ್ಕಾರಗೊಂಡದ್ದು ಅಂತ ಭಾವಿಸಬಾರ್ದು. ಅದು ಎಲ್ಲ ಕಾಲದಲ್ಲೂ ಇರುವಂತದ್ದು ಅಂತ ಹೇಳುದಕ್ಕೋಸ್ಕರ ವಾಸುದೇವ. ವಸುಗಳಿಗೆ ಸಂಬಂಧಪಟ್ಟಂತವರೆಲ್ಲ ವಾಸು ದೇವತೆಗಳು, ಅವರಿಗೆ ಇವನು ದೇವ. ವಸು ಅಂದ್ರೆ ಸಂಪತ್ತು, ಸಂಪತ್ತಿನ ಒಡೆತನವನ್ನು ಹೊಂದಿದ ದೇವ ಇವನೇ, ಅದರಿಂದಾಗಿ ವಾಸುದೇವ. ವಸುದೇವ ಅಂತಂದ್ರೆ ಇನ್ನೊಂದು ಅರ್ಥದಲ್ಲಿ ಇಲ್ಲಿ ಪ್ರಹ್ಲಾದನಿಗೆ ಆ ನಾಮ ಕೂಡುವಂಥದ್ದು, ಅವನ ನಿಷ್ಕಲ್ಮಶವಾದ ಪ್ರೀತಿಗೆ ಒಲಿದು ಬಂದವಾದ್ರಿಂದ ಅವನನ್ನು ವಾಸುದೇವ. ಅದನ್ನೇ ಬಿಡಿಸಿ ಹೇಳಿದ್ರು, ಪ್ರಹ್ಲಾದೇನ ಅರ್ಹ ಸತ್ಪುಷ್ಪೈ ಪ್ರಪೂಜಿತ. ಅರ್ಹ ಅತ್ಯಂತ ಯೋಗ್ಯವಾದ ಸತ್ಪುಷ್ಪಗಳಿಂದ, ಮಾತಿನ ಪುಷ್ಪಗಳಿಂದ, ಮನಸ್ಸಿನ ಭಾವನಾ ಪುಷ್ಪಗಳಿಂದ, ಎದುರುಗಡೆ ಸಿಕ್ಕಿದಂತಹ ಫಲ ಪುಷ್ಪಗಳಿಂದ, ಪತ್ರ ಪುಷ್ಪಗಳಿಂದ ಪ್ರಪೂಜಿತ, ಚೆನ್ನಾಗಿ ಪೂಜಿಸಿದ್ದಾನೆ. ಪರಿಪೂಜಿತ ಅಲ್ಲ, ಪ್ರಪೂಜಿತ. ಪ್ರಹ್ಲಾದನಿಗೆ ಕೇವಲ ಆಗ ಏನು ಅವತಾರದ ಕಾಲದಲ್ಲಿ ಮಾತ್ರ ಪೂಜೆ ಅಲ್ಲ, ಅವನು ದತ್ತಾತ್ರೇಯನ ಶಿಷ್ಯನಾಗಿಯೂ ಅನೇಕ ವಿಚಾರಗಳನ್ನ ನಾರದರ ಜೊತೆಗೆ, ಅನೇಕ ಹಿರಿಯರ ಜೊತೆಗೆ ಚರ್ಚೆ ಮಾಡಿದ ಪ್ರಸಂಗಗಳನ್ನು ನೋಡಿದಾಗ ಪ್ರತಿ ಕ್ಷಣವೂ ಅನನ್ಯ ಭಕ್ತನಾಗಿ ಭಗವಂತನನ್ನು ಆರಾಧಿಸಿದನು. ಅಂತೂ ಹಿರಣ್ಯಕಶಿಪುವಿನಿಂದ ರಕ್ಷಣೆ ಸಿಕ್ತು, ಇನ್ನು ಸಮಸ್ಯೆ ಇಲ್ಲ ಅಂತ ದೇವರನ್ನು ಮರೆತು ಬಿಟ್ಟವನಲ್ಲ. ಬಲಿಯ ನಿಗ್ರಹದ ಕಾಲದಲ್ಲೂ ದೇವರ ಎದುರುಗಡೆ ಬಂದು ವಾಮನನ್ನು ಪ್ರಾರ್ಥಿಸಿ ಅನೇಕ ಉತ್ತಮವಾದ ಸ್ತುತಿಗಳನ್ನು ಮಾಡಿ ಅವನನ್ನ ಸ್ತೋತ್ರ ಮಾಡಿದ್ದಾನೆ. ನರಸಿಂಹ ರೂಪವನ್ನು ಮಾತ್ರ, ನನ್ನ ಸಂಬಂಧಪಟ್ಟದ್ದು ಈ ರೂಪ ಮಾತ್ರ, ಬೇರೆದೆಲ್ಲ ನನ್ನ ಸಂಬಂಧ ಇಲ್ಲ ಅಂತ ಅವನು ತಿಳ್ಕೊಳ್ಳಿಲ್ಲ ಅನ್ನೋದನ್ನು ಸೂಚಿಸ್ಲಿಕ್ಕೋಸ್ಕರ ವಾಸುದೇವ ಅನ್ನೋ ಶಬ್ದವನ್ನು ಹಾಕಿದ್ರು. ಯಾಕಂದ್ರೆ ಕೃಷ್ಣನನ್ನು ಕೂಡ ಅವನು ಆರಾಧಿಸಿದವನೇ. ಕೃಷ್ಣನನ್ನ ಕೃಷ್ಣಾವತಾರಕ್ಕಿಂತ ಮುಂಚೆಯೇ ಕೃಷ್ಣನನ್ನಾಗಿ ಚಿಂತಿಸಿದವನು ಅನ್ನೋದು ಕೂಡ ಒಂದು ಮುಖದ ಅರ್ಥ. ಮತ್ತೆ ಅವತಾರ ಎತ್ತಿ ಬಂದ ಸಂದರ್ಭದಲ್ಲಿ ಅನೇಕರು ಅನೇಕ ರೀತಿಯಲ್ಲಿ ಭಗವಂತನನ್ನು ಆರಾಧನೆ ಮಾಡುವುದನ್ನು ನೋಡುತ್ತೇವೆ. ಹಾಗಾಗಿ ವಾಸುದೇವ ಭಗವಂತ ಈ ಪ್ರಹ್ಲಾದನಿಂದ ಹಲವು ಬಗೆಗಳಿಂದ, ಅದು ಸತ್ಪುಷ್ಪ ಅಂತ ಅನ್ನೋದು ಎರಡು ಮುಖದಲ್ಲಿ, ಒಂದು ಭೌತಿಕವಾಗಿ ಒಳ್ಳೆಯ ಪುಷ್ಪಗಳನ್ನೇ ದೇವರಿಗೆ ಸಮರ್ಪಣೆ ಮಾಡಬೇಕು, ಪರಿಮಳ ಬೀರುವ ಒಳ್ಳೆಯ ಬಣ್ಣದಿಂದ ಕೂಡಿದ ಮನಸ್ಸಿಗೆ ಹಿತ ಅನ್ನಿಸುವಂತಹ ಹೂಗಳಿಂದಲೇನೆ ಅವನನ್ನ ಪೂಜೆ ಮಾಡಬೇಕು ಅಂತಿರುದು. ಅದರಿಂದಾಗಿ ಅಂಥದ್ದನ್ನೇ ಅಂದ್ರೆ ದ್ರವ್ಯ ಶುದ್ಧಿಯನ್ನ ಎಷ್ಟು ಸಾಧ್ಯವೋ ಅಷ್ಟು ಗಮನಿಸಬೇಕು. ನಡೆಯತ್ತಲ್ವಾ, ದೇವರಿಗೆ ಮಾಡ್ಲಿಕ್ಕೆ ರೆಡಿ ಇಲ್ಲ, ನಮ್ಗೆ ಬೇಕಾದ್ರೆ ಚೆನ್ನಾಗಿ ಹೂ ತಗೊಳ್ತೇವೆ. ದೇವರಿಗೆ ಹೂ ಇಡ್ಲಿಕ್ಕೆ ಆಗುವಾಗ ಅಯ್ಯೋ ಯಾವ್ದೊಂದ್ ಎರಡು ಇಡ್ರಿ, ಆಮೇಲೆ ನೋಡೋಣ, ಫ್ರೆಶ್ ಬಂದಾಗ ನಾವು ತಗೊಂಡು ಮುಡ್ಕೊಂಡ್ರೆ ಆಯ್ತು. ಅಥವಾ ದೇವರಿಗೆ ಆಗುವಾಗ ನಮಗೆ ಕೈ ಸೋಲು ಪದಾರ್ಥಗಳನ್ನು ತಯಾರು ಮಾಡಿ, ನಮ್ಗೆ ಅಂತ ಆದಾಗ ಅಡಿಗೆ ಮಾಡಿ ಬಗೆ ಬಗೆದನ್ನ ನಾವು ತಿಂತೇವೆ. ಆಗಲ್ಲ, ಎಲ್ಲಾ ವಸ್ತುಗಳನ್ನು ನಾವು ಬಳಸುವ ಮುನ್ನ ಅದು ಅವನಿಗೆ ಕೊಡುವುದಕ್ಕೆ ಸಾಧ್ಯ ಆಗಬೇಕು. ಈ ದೇವರಿಗೆ ಕೊಡದೇ ಇದ್ರೆ ನಾನು ಅದನ್ನು ಉಪಯೋಗಿಸುವುದಿಲ್ಲ ಅನ್ನೋಷ್ಟಾದ್ರೂ ಕನಿಷ್ಠ ಕೆಲವು ಅಂಶಗಳಲ್ಲಾದ್ರೂ ನಾವು ನಿರ್ಧಾರ ತೆಗೆದುಕೊಳ್ಳುವ ಹಾಗೆ ಇರಬೇಕು ಅನ್ನೋದನ್ನ ಪ್ರಹ್ಲಾದನ ಬದುಕು ತೋರಿಸಿಕೊಡುತ್ತೆ. ಹಾಗಾಗಿ ಅದು ಪ್ರಹ್ಲಾದ ಅನ್ನೋ ಶಬ್ದವು ಬಹಳ ಚಂದ. ಪ್ರಹ್ಲಾದ ಅಂದ್ರೆ ಖುಷಿಯಾಗಿರುವವನು, ಖುಷಿ ಪಡಿಸುವವನು, ಸ್ವತಃ ಖುಷಿಯಾಗಿರುವವನು. ಪ್ರಹ್ಲಾದ ಅಂದ್ರೆ
ತನ್ನ ಸುತ್ತ ಇದ್ದ ಎಲ್ಲ ದೈತ್ಯ ಬಾಲಕರನ್ನು ಕೂಡ ಮುದಗೊಳಿಸಿದವನು. ಇನ್ನು ದೇವರನ್ನೇ ಮುದಗೊಳಿಸಿದವನು, ಇನ್ನು ತನ್ನ ಸುತ್ತ ಇದ್ದ ಜನರನ್ನು ಮುದಗೊಳಿಸುತ್ತ ಅವನು ಬಂದು ಕೂತ ಅಂದ್ರೆ ಎಲ್ಲರೂ ಅವನ ಹತ್ರ ಚರ್ಚೆಗೆ ಬಂದು ಸೇರುತ್ತಿದ್ದಾನೆ. ಎಲ್ಲರೂ ಅವನ ಹತ್ರ ಬಂದು ಒಳ್ಳೆ ವಿಚಾರಗಳನ್ನು ಹೇಳಿ ಅಂತ ದೈತ್ಯ ಹುಡುಗರೇ ಕೇಳ್ತಿದ್ರು. ಅಂದ್ಮೇಲೆ ಆ ಸ್ವಭಾವದಿಂದ ಒಳ್ಳೆಯತನವನ್ನ ಏನಿದೆ ಒಳಗೆ ಅದನ್ನ ಎಚ್ಚರಿಸುವಂತಹ ಶಕ್ತಿ ಅದು ಪ್ರಹ್ಲಾದನಿಗೆ ಭಗವಂತನಿಂದ ವಿಶೇಷವಾಗಿ ಒಲಿದದ್ದು. ಹಾಗಾಗಿ ದೈತ್ಯರಾಗಿ ಹುಟ್ಟಿದ ತಕ್ಷಣ ಅವರಲ್ಲಿ ದುರ್ಗುಣವೇ ಇರಬೇಕಾಗಿಲ್ಲ ಅನ್ನೋದನ್ನ ದೇವರು ವಿಷಮ ಅಲ್ಲ, ಅವನಲ್ಲಿರುವ ಒಳ್ಳೆತನವನ್ನ ಎಲ್ಲಿದ್ರೂ ಪರಿಗ್ರಹಿಸ್ತಾನೆ ಅನ್ನೋದನ್ನ ಉದಾಹರಣೆಯಾಗಿ ಕೊಡುವಾಗಲೇ ಪ್ರಹ್ಲಾದನ ಕಥೆಯನ್ನು ಕೂಡ ಭಾಗವತ ಹೇಳುತ್ತೆ. ದೇವರು ಯಾಕೆ ವಿಷಮನಂತೆ ನಡ್ಕೊಳ್ತಾನೆ ಅಂತ ಯುಧಿಷ್ಠಿರ ಕೇಳಿದ್ದಕ್ಕೆ ಪ್ರಹ್ಲಾದನ ಕಥೆಯನ್ನ ಹೇಳಿ. ಪ್ರಹ್ಲಾದ ಹುಟ್ಟಿನಿಂದ ದೈತ್ಯನಾಗಿದ್ರು ಕೂಡ ಅವನಲ್ಲಿದ್ದಂತಹ ಭಕ್ತಿ ಅನ್ನೋದು ಪ್ರಾಮಾಣಿಕವಾಗಿ ಭಗವಂತನ ಕಡೆಗೆ ವಾಲಿತ್ತಾದ್ರಿಂದ ಅವನು ನಿರಂತರ ಎಲ್ಲ ಭಕ್ತರಿಂದಲೂ ಮುಂದೆ ಸ್ತುತಿಸುವಷ್ಟು, ಭಕ್ತರಿಂದ ನಿರಂತರ ನೆನಪಿಗೆ ಬರುವಷ್ಟು ದೊಡ್ಡ ವ್ಯಕ್ತಿತ್ವ ಉಳ್ಳವನಾದ. ಹಾಗಾಗಿ ಪ್ರಹ್ಲಾದ ಅಂದ್ರೆ ನಮಗೆ ಅದಕ್ಕೆ ಅದು ಶಬ್ದ ಇನ್ನೂ ಗಮನಿಸಬೇಕಾದದ್ದು ಅರ್ಹ ಸತ್ಪುಷ್ಪೈ. ಯಾವ ದೇವರನ್ನ ಕೆಲವೊಂದ್ಸರ್ತಿ ಅಥವಾ ಯಾರೇ ಒಬ್ಬ ವ್ಯಕ್ತಿಯನ್ನ ಸುಮ್ಮನೆ ನಮ್ಗೆ ಅವನೇನು ತೊಂದರೆ ಕೊಡದೆ ಇರ್ಲಿ ಅಂತ ಹೊಗಳೋದು, ಅವನಲ್ಲಿ ಅದು ಗುಣಗಳೇ ಇರುವುದಿಲ್ಲ ಅಥವಾ ಅವನಲ್ಲಿ ಆ ತರದ ವರ್ತನೆಗಳೇ ಇರಲ್ಲ, ನಾವು ಸುಮ್ಮನೆ ಹೇಳುದು ಅವರು ತುಂಬಾ ದಾನ ಮಾಡಿದ್ದಾರೆ, ತುಂಬಾ ದೇವರನ್ನ ಪೂಜೆ ಮಾಡಿದ್ದಾರೆ, ಒಂದು ಕಾಸು ಒಂದು ಪೈಸೆ ಬಿಚ್ಚೋನಾಗಿರಲ್ಲ ಅಥವಾ ಒಂದು ಹೊತ್ತು ಕೂತು ಅನುಸಂಧಾನ ಮಾಡಿದವನಿರಲ್ಲ, ಸ್ಟೇಜ್ ಅಲ್ಲಿ ನಮ್ಗೆ ಒಂದಿಷ್ಟೇನೋ ಅದೃಷ್ಟಕ್ಕೆ ಒಂದಿಷ್ಟು ಸಹಾಯ ಮಾಡಿಬಿಟ್ಟಿದ್ದಾರೆ, ಅದು ಮುಂದುವರಿಸ್ಬೇಕು ಅಥವಾ ಅವರಿಂದ ಬಾಕಿ ಇದ್ದದನ್ನು ವಸೂಲು ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇಲ್ಲದ ಗುಣಗಳನ್ನೆಲ್ಲ ಆರೋಪ ಮಾಡಿ ಹೇಳಿದ ಹಾಗೆ ದೇವರನ್ನ ತನ್ನ ತಂದೆಯ ಅಪಾಯದಿಂದ, ತಂದೆಯಿಂದ ತನಗುಂಟಾದ ಅಪಾಯದಿಂದ ಪಾರ ಮಾಡುವುದಕ್ಕೋಸ್ಕರ ಸುಮ್ಮನೆ ಏನೇನೋ ಪದಗಳಿಂದ ದೇವರನ್ನ, ಅದು ಪುಷ್ಪ ಯಾವುದು, ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ ಸರ್ವಭೂತ ದಯಾ ಪುಷ್ಪ, ಅದೇ ಸತ್ಪುಷ್ಪ. ನಮ್ಮಲ್ಲಿ ಅರ್ಹವಾಗಿ ಇರಬೇಕಾದ ಸತ್ಪುಷ್ಪ ಯಾವುದು ಅಂದ್ರೆ ನಿರಂತರವಾದ ಭಗವಂತನಲ್ಲಿ ಪ್ರೀತಿ, ನಿರಂತರವಾಗಿ ಇನ್ನೊಬ್ಬರು ತಪ್ಪು ಮಾಡಿದಾಗ ಕ್ಷಮಿಸುವ ರೀತಿ, ತಂದೆಯನ್ನ ತಲುಪನೆಗೆ ಏನ್ ಬೇಕು ಅಂತ ಕೇಳಿದಾಗ ನಮ್ಮಪ್ಪ ಒಂದೇನೋ ಎಡವಟ್ಟು ಮಾತಾಡಿದ್ದ ಆದ್ರೆ ಅವನನ್ನು ಉದ್ಧಾರ ಮಾಡು ಅಂತ, ಹೀಗೆ ತನಗೇನು ಕೇಳಿಲ್ಲ ಆದ್ರೆ ಕ್ಷಮಿಸ್ಬೇಕು ತಂದೆಯನ್ನ ಅಂತ ಕ್ಷಮಾ ಪುಷ್ಪವನ್ನ ದೇವರಲ್ಲಿ ಅರ್ಪಿಸಿದ. ದೇವರು ಹೇಳಿದ ಅವನಲ್ಲಿರುವ ನಾನು ಜಯನನ್ನ ಖಂಡಿತ ಉದ್ಧಾರ ಮಾಡಿಯೇ ಮಾಡುತ್ತೇನೆ, ತಂದೆಯಾಗಿ ದಕ್ಕಿದ್ದವನು ಯಾಕೆಂದ್ರೆ ಅಯೋಗ್ಯರನ್ನ ಉದ್ಧಾರ ಮಾಡು ಅಂತ ಅವನು ಕೇಳಲ್ಲ, ಅದಕ್ಕೆ ಅರ್ಹರಾದ ನನ್ನ ತಂದೆಯನ್ನ ಕ್ಷಮಿಸು ಅಂತ ಕೇಳುವ ಹಾಗೆ ಅರ್ಹವಾದ ಕ್ಷಮೆಯನ್ನು ನೀಡು, ಅನರ್ಹವಾದ ಕ್ಷಮೆ ನೀಡು ಅಂತ ಹೇಳಲೇ ಇಲ್ಲ. ಪುಷ್ಪಗಳು ಅಂತಂದಾಗ ಎ ಪಿ ಸ್ತುಷ್ಯತೆ ಕೇಶವ, ಎಂಟೂ ಪುಷ್ಪಗಳನ್ನ ಸಮರ್ಪಣೆ ಮಾಡುವ ಮೂಲಕ ಅದು ನಾಮ ಅಷ್ಟು ಉದ್ದ ಯಾಕೆ ಅಂದ್ರೆ ಇಷ್ಟ ಅಭಿಪ್ರಾಯದಲ್ಲಿ ತುಂಬಿಕೊಂಡಿದೆ. ವಾಸುದೇವೋರ್ಹ ಸತ್ಪುಷ್ಪೈ ಪ್ರಹ್ಲಾದೇನ ಪ್ರಬೋಧಿತ. ಇದನ್ನ ನಾವು ಎಷ್ಟು ಅನುಸಂಧಾನ ಮಾಡ್ತೇವೋ ನಮ್ಮ ಬದುಕಿನಲ್ಲೂ ಕೂಡ ನಾವು ನ್ಯಾಯಯುತವಾದ ಬದುಕು ಅನ್ನೋದನ್ನೇ ದೇವರಿಗೆ ಪುಷ್ಪವಾಗಿ ಸಮರ್ಪಿಸ್ಲಿಕ್ಕೆ ನಮ್ಮ ಹತ್ರ ಶಕ್ತಿ ಬರುತ್ತೆ. ಶಕ್ತಿ ಬರುವುದರಿಂದ ನಾವು ಹೊರಗಿನಿಂದ ಪೂಜೆಯಲ್ಲಿ ಅಲ್ಪ ಸ್ವಲ್ಪ ಲೋಪ ಆದ್ರೂ ಕೂಡ ನಮ್ಮ ಗುಣಗಳ ಅರ್ಪಣೆಯ ಪೂಜೆಯಿಂದ ಅವನು ನಮ್ಮ ಈ ಲೋಪದೋಷಗಳನ್ನ ಮನ್ನಿಸಿ ನಮಗೆ ಉತ್ತಮವಾದ ಬದುಕನ್ನ ಕಲ್ಪಿಸಿ ಎಷ್ಟೋ ಸರ್ತಿ ನಮ್ಗೆ ನಾನೇನು ಅನ್ಯಾಯ ಮಾಡೇ ಇಲ್ಲ, ನನಗೆ ಯಾಕೆ ಈ ತರದ ಅನ್ಯಾಯಗಳು ಉಂಟಾಗುತ್ತೆ ಅಂತ ನಾವು ಎಷ್ಟೋ ಪ್ರಶ್ನೆಗಳನ್ನ ಆಕ್ಷೇಪಗಳನ್ನ ಮಾಡಿಕೊಳ್ತಾ ಇರ್ತೇವೆ. ಆದ್ರೆ ಅದ್ಯಾವುದು ಕೂಡ ನಾವು ಆ ತರ ಆಕ್ಷೇಪ ಮಾಡ್ತೇವೆ ಅಂದ್ರೆ ದೇವರ ಲೆಕ್ಕಾಚಾರ ತಪ್ಪಿದೆ ಅಂತ ನಾವು ಆರೋಪ ಮಾಡಿದ ಹಾಗೆ, ಅಂದ್ರೆ ನಾವು ತಡಿಲಿಕ್ಕಾಗದೆ ದುಃಖದಿಂದ ಹೇಳ್ತೇವೆ ಅನ್ನೋದನ್ನ ದೇವರು ಅರ್ಥ ಮಾಡ್ಕೋತಾನೆ ಇಲ್ಲ ಅಂತಲ್ಲ. ಆದ್ರೆ ತಿಳಿದ ಮೇಲೆ ಮತ್ತೆ ನಾವು ಅದನ್ನ ಸಹಿಸಿಕೊಂಡು ದೇವರು ಏನ್ ಮಾಡಿದ್ರು ಕೂಡ ಅದನ್ನ ಇಲ್ಲಾಂದ್ರೆ ನರಸಿಂಹನನ್ನ ಚಿಂತಿಸ್ಬೇಕಾದ 5 ವರ್ಷದ ಮಗು ಒಂದು ಸರ್ತಿ ಆಯ್ತು, 2 ಸರ್ತಿ ಆಯ್ತು, 16 ಬಾರಿ ಹೀಗೆ ತನಗೆ ಉಪದ್ರವ ಕೊಡುವ ತಂದೆಯ ಬಗೆಗೆ ಯೋಚನೆ ಮಾಡಿ ನಾನು ಇಷ್ಟು ಭಕ್ತಿ ಮಾಡಿದ್ಮೇಲೆ ಈಗ ಒಂದ್ ಸರ್ತಿ ದೇವ್ರು ಬಂದ ರಕ್ಷಣೆ ಆಯ್ತು, ಮತ್ತೆ ಅವನ್ ತೊಂದ್ರೆ ಕೊಡುವಂತೆ ಅವನಿಗೆ ಹೇಗೆ ಅವಕಾಶ ಬಂತು? ದೇವ್ರು ಅವನನ್ನೇ ಮೊದ್ಲೇ ಆಗ್ಲೇ ಮುಗಿಸ್ಬೋದಿತ್ತಲ್ಲ ಒಂದೆರಡು ಸಮಸ್ಯೆಯಲ್ಲಿ ಅಂತ ಅವ್ನು ಯಾವತ್ತು ಹೇಳಿ. ದೇವ್ರು ಎಷ್ಟು ಸಮಸ್ಯೆ ಕೊಟ್ರು ಅದನ್ನ ಪರಿಹಾರ ಸೂತ್ರದ ಜೊತೆಗೆ ಕೊಟ್ಟಿರ್ತಾನೆ, ನನ್ನನ್ನು ಉದ್ಧರಿಸ್ಲಿಕ್ಕೆ ಕೊಟ್ಟಿರ್ತಾನೆ ಅಂತ ಲೆಕ್ಕಾಚಾರ ತಿಳಿದ್ರೆ ಮತ್ತೆ ಮತ್ತೆ
ನೀನು ಕಷ್ಟಕೊಡುವಂಥದ್ದು ಭವತೋ ದರ್ಶನಂ ಹೆಚ್ಚಾತ ಪುನರ್ಭವ ದರ್ಶನಂ. ನೀನು ಮರಳಿ ಮರಳಿ ನೀಡುವ ಕಷ್ಟಗಳೆಲ್ಲವೂ ಕೂಡ ನನಗೆ ಮತ್ತೆ ನಿನ್ನ ಇಷ್ಟಾರ್ಥದ ರೂಪವನ್ನು ಧಾರಣೆ ಮಾಡಲಿಕ್ಕೆ ದರ್ಶನಕ್ಕಾಗಿ ನೀನು ನೀಡಿದ್ದು ಅಂತ ಭಾವಿಸಿ ಬದುಕಿದ, ಅದೇ ಅರ್ಹಸ ಪುಷ್ಪಗಳಿಂದ ಪೂಜಿಸಿದ. ಅದರಿಂದಾಗಿ ತಾಳ್ಮೆಯಿಂದ ಪ್ರತಿಯೊಂದು ಅನರ್ಥಗಳಿಗೂ ಕೂಡ ತಾನು ದೇವರ ಜೊತೆಗೆ ಸಂಬಂಧವನ್ನ ಗಟ್ಟಿ ಮಾಡಿಕೊಂಡ ಅನ್ನುವ ದೃಷ್ಟಿಯಿಂದ ಈ ನಾಮದ ಅನುಸಂಧಾನ ಅತ್ಯಂತ ವಿಶಿಷ್ಟವಾದದ್ದು. ಇವತ್ತು ಇಷ್ಟು ಚಿಂತನೆಯ ಜೊತೆಗೆ ನಾಳೆ ಮತ್ತೆ ವಾಸುದೇವೋಹ ಸತ್ಪುಷ್ಪೈ ಪ್ರಹ್ಲಾದೇನ ಪ್ರಪೂಜಿತ ಉದ್ಯತ್ ಕನಕನಾಕಾರ ಭೀಷಿತ ಅಖಿಲ ದಿಂಗ್ಮುಖ ಅನ್ನುವ ಅಂಶವನ್ನು ಮತ್ತೆ ನಾಳೆ ನೋಡೋಣ.